ಹಾಯ್ ಎವ್ರಿವನ್, ದಿಸ್ ಇಸ್ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಾಗ ನನ್ ಕಂಪ್ಲೀಟ್ ಮನೆ ಟೂರ್ ಕೊಡ್ತೇನೆ. ಸೊ ಇದು ಅತುಲ್ ಅಂಡ್ ಸೌಮ್ಯ ಮೂವ್ಸ್ ಇನ್ ಟುಗೆದರ್ ಇನ್ ಲಾಸ್ಟ್ ಎಪಿಸೋಡ್. ಸೊ ಆಲ್ಮೋಸ್ಟ್ ಮನೆ ಫುಲ್ ಕಂಪ್ಲೀಟ್ಲಿ ಸೆಟ್ ಮಾಡೇವಿ. ಸೊ ಐ ಟೇಕ್ ಯು ಥ್ರೂ ಈಚ್ ಅಂಡ್ ಎವ್ರಿ ಕಾರ್ನರ್ ಹೆಂಗೆಂಗೆ ಸೆಟಪ್ ಮಾಡೇವಿ ಅಂತ. ಸೊ ಇಟ್ಸ್ ಗೋಟ್ ಬಿ ಎ ಲಾಂಗ್ ವಿಡಿಯೋ, ಆರಾಮ್ಕೊಂಡು ಚಿಲ್ ಮಾಡ್ರಿ, ಲೆಟ್ಸ್ ಗೆಟ್ ಇಟ್. ಸೊ ಎಂಟರ್ ಆದ ತಕ್ಷಣ ನಮ್ದು ವಾಶ್ರೂಮ್ ತೋರಿಸ್ತೇನೆ. ಏನಪ್ಪ ಲೈಕ್ ಯುನೋ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ಕೂಡ ವಾಶ್ರೂಮ್ ತೋರಿಸಾತಾಳಂದ್ರೆ ಜರ್ಮನಿನಾಗ ಮನಿ ಹಿಂಗೆ ಸೆಟ್ ಆಗಿರ್ತಾವ ಲೈಕ್ ನಾವು ಎಂಟರ್ ಆದ ತಕ್ಷಣ ಇರ್ತೈತಿ. ಸೊ ವಿ ಆರ್ ಎಂಟರಿಂಗ್ ಆರ್ ಯುನೋ ಪಾಶ್ ವಾಶ್ರೂಮ್. ನಾ ಈ ಟೈಪ್ ಬಾತ್ರೂಮ್ಸ್ ಎಲ್ಲ ಯೂಶ್ವಲಿ ಹೋಟೆಲ್ಸ್ನಾಗ ನೋಡ್ತಿದ್ದೆ, ಬಟ್ ನಾವು ವಿ ಹ್ಯಾವ್ ಇಟ್ ಇನ್ ಅವರ್ ಹೋಮ್. ಸೊ ಇಲ್ಲೇನೈತಿ, ದಿಸ್ ಇಸ್ ದ ಬಾತಿಂಗ್ ಏರಿಯಾ. ಬಾತಿಂಗ್ ಏರಿಯಾಗ ಅವ್ರ ಲೈಕ್ ಯುನೋ ಸ್ಪೇಸ್, ಯೂಶ್ವಲಿ ಬಾತ್ರೂಮ್ಸ್ ಇಲ್ಲಿ ಭಾಳ ದೊಡ್ಡ ದೊಡ್ಡ ಇರ್ತಾವ. ಸೊ ಇಲ್ಲಿ ಸ್ಪೇಷಿಯಸ್ ಆಗಿ ಅಂತ ಈ ಟೈಪ್ ಗ್ಲಾಸ್ ಇನ್ ದ ಡೋರ್ಸ್ ಇಟ್ಟಾರ. ಸೊ ಈ ಟೈಪ್ ಯುನೋ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಸ್ನಾನ ಮಾಡಕ್ ಏರಿಯಾ ಸಿಗ್ತೈತಿ, ಅಂದ್ರೆ ಯು ಕ್ಯಾನ್ ಜಸ್ಟ್ ಕ್ಲೋಸ್. ಸೊ ಯಾ, ಅಂಡ್ ದೆನ್ ದೇರ್ ಇಸ್ ಶವರ್, ವಿ ಹ್ಯಾವ್ ಅ ನೈಸ್ ಮಿರರ್ ವಿತ್ ದ ಸಿಂಕ್. ಸೊ ಇಲ್ಲಿ ಏನ್ ಮಾಡೇವಿ, ಫೋರಿನ್ ಮ್ಯಾಟ್ ಹಾಕೇವಿ. ಭಾಳ ಮ್ಯಾಟ್ಸ್ ಹಾಕಿದ್ರೆ ಇಲ್ಲಿ ಸ್ಪೇಸ್ ಕನ್ಸ್ಯೂಮ್ ಆಗ್ಬಿಡ್ತೈತಿ. ಸೊ ಜಸ್ಟ್ ಒನ್ ಮ್ಯಾಟ್ ಹಾಕೇವಿ. ಅಂಡ್ ದೆನ್ ದೇರ್ ಇಸ್ ಅ ಟೇಬಲ್, ಎಲ್ಲಾನು ಏನ್ ಕ್ಲೀನಿಂಗ್ ಸ್ಟಫ್ ಐತಿ ಅಂಡ್ ನಮ್ ಕಾಸ್ಮೆಟಿಕ್ಸ್, ಫೇಸ್ ವಾಶ್ ಏನೇನೈತಿ ಎಲ್ಲಾನು ಅಲ್ಲಿಟ್ಟೇವಿ. ಸೊ ಇದು ಅದ್ರ ಕಡೆ ಮುಂಚೆನ ಐತೆ, ಸೊ ವಿ ಡಿಂಟ್ ಹ್ಯಾವ್ ಟು ಬೈ. ಇಲ್ಲಿ ಸೆಟಪ್ ಮಾಡೇವಿ. ಅಂಡ್ ಈ ಸ್ಪೇಸ್ ಏನೈತಿ, ವಿ ಡೋಂಟ್ ವಾಂಟ್ ಕೀಪ್ ಎನಿಥಿಂಗ್ ಎಕ್ಸ್ಟ್ರಾ. ಸೊ ಎಲ್ಲಾನು ಅಲ್ಲಿಡ್ತೇವಿ. ಅಂಡ್ ಇಲ್ಲಿ ನಮ್ಗೆ ಏನೇನು ಇಮಿಡಿಯೇಟ್ಲಿ ಬೇಕೋ ಅಲ್ಲಿ ಇಟ್ಕೊಂಡೇವಿ. ಅಂಡ್ ದಿಸ್ ಇಸ್ ಅವರ್ ಪ್ರಿಟಿ ನೈಸ್ ವಾಶ್ರೂಮ್. ಸೊ ಎಂಟರ್ ಆದ ತಕ್ಷಣ ಡೋರ್ ಮುಂದೆ ವಾಷಿಂಗ್ ಮಷೀನ್ ಇಟ್ಕೊಂಡೇವಿ. ಸೊ ಇಲ್ಲಿ ಒಂದು ಸ್ಪೇಸ್ ಖಾಲಿ, ಸೊ ವಾಷಿಂಗ್ ಮಷೀನ್ ಇಡಾಗ ಎಲ್ಲೂ ಜಾಗ ಇಲ್ಲ. ಸೊ ವಾಷಿಂಗ್ ಮಷೀನ್ ಇಡ್ತೇವಿ. ಅಂಡ್ ದೆನ್ ವಿ ಕೀಪ್ ಅ ನೈಸ್ ಬಾಸ್ಕೆಟ್ ಹಿಯರ್. ಸೊ ಇಲ್ಲಿ ನಮ್ದು ಏನು ವಾಷಿಂಗ್ ಕ್ಲೋತ್ಸ್ ಇರ್ತದೆ, ವಾಶ್ ಮಾಡಿದ ತಕ್ಷಣ ಇಲ್ಲಿ ಡಂಪ್ ಮಾಡ್ತೀವಿ. ಆ ವಿ ಹೋಲ್ಡ್ ಇನ್ ದ ವಾಷಿಂಗ್ ಮಷೀನ್. ಅಂಡ್ ವ್ಯಾಕ್ಯೂಮು ಇಲ್ಲೇ ಪ್ಲೇಸ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ಲಿ ವಾಷಿಂಗ್ ಏನೇನು ಸಾಮಾನು ಬೇಕೋ ಎಲ್ಲ ಇಲ್ಲಿಟ್ಟೆ. ಸೊ ಈ ಸ್ಪೇಸ್ ಬಿಟ್ಟರೆ ಹಿಯರ್ ಆರ್ ಆಕ್ಚುವಲ್ ಹೋಮ್ ಸ್ಟಾರ್ಟ್ಸ್. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡೇವಿ. ಏನಾಗೈತೆ ಅಂದ್ರೆ ಯಾರು ಡೈನಿಂಗ್ ಟೇಬಲ್ ಮೇಲೆ ಕುಂತು ಊಟ ಮಾಡೋದಿಲ್ಲ, ಓಕೆ, ಎಲ್ಲರೂ ಸೋಫಾ ಮೇಲೆ ಕುಂತು ಊಟ ಮಾಡುತ್ತೆ. ಬಿಕಾಸ್ ದೇರ್ ಇಸ್ ಡಿರೆಕ್ಟ್ ಸನ್ಲೈಟ್, ಈ ಕಾರ್ನರ್ ಯುಟಿಲೈಸ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡೇವಿ, ಡೈನಿಂಗ್ ಟೇಬಲ್ನ ಫುಲ್ ಒಳಗಡೆ ಪುಷ್ ಮಾಡ್ಬಿಟ್ಟೆವಿ. ಲೈಕ್ ಆ ಟೂ ಟೇಬಲ್ಸ್ ಅಂತೂ ಯಾರು ಯೂಸ್ ಮಾಡಂಗಿಲ್ಲ, ಅದ್ರ ನಾನು ಈ ಟೇಬಲ್ಸ್ ಯೂಸ್ ಮಾಡ್ತೇವಿ. ಅಂಡ್ ಇಲ್ಲಿ ಒಂದು ಶೆಲ್ಫ್ ಇಟ್ಟೇವಿ. ಇದು ಆಕ್ಚುಲಿ ನಮ್ಗೆ ಟಿವಿ ಇಡ ಕೊಟ್ಟಿದ್ರೆ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಟಿವಿ ಅಂಡ್ ವಿ ಆರ್ ನಾಟ್ ಯೂಸಿಂಗ್ ಇಟ್, ಇಲ್ಲಿ ಹಾಕೇವಿ. ಸೊ ದಟ್ ನಾವು ಶೂಸ್ ಇಟ್ಕೋತೇವಿ ಇಲ್ಲಿ ಎರಡ. ದೆನ್ ಈ ಶೆಲ್ಫ್ ಹಂಗಾಗಿದ್ರೆ ಸಾಮಾನ್ ಲೈಕ್ ಗ್ರಾಸರಿ ಬ್ಯಾಗ್ಸ್ ಆಗ್ಲಿ ಏನೇನ್ ಹೊರಗೆ ಹೋಗ್ಬೇಕಾದ್ರೆ ಪಿಕ್ ಮಾಡೋದಿರ್ತಿ ಇಲ್ಲಿಟ್ಟೇವಿ. ಅಂಡ್ ದೆನ್ ವಿ ಹ್ಯಾವ್ ಅನದರ್ ಸ್ಟ್ಯಾಂಡ್ ಟು ಹ್ಯಾಂಗ್ ಆರ್ ಜಾಕೆಟ್ಸ್. ಸೊ ಇಲ್ಲಿ ಯಾರಾದ್ರೂ ಗೆಸ್ಟ್ ಬಂತಂದ್ರೆ ಹ್ಯಾಕ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ ಜಾಕೆಟ್ಸ್ ಎಲ್ಲ ನಾವು ಕಬೋರ್ಡ್ನಾಗ ಇಟ್ಕೋತೇವಿ. ಬಿಕಾಸ್ ಐ ಡೋಂಟ್ ಲೈಕ್ ಯುನೋ ಏನ್ರ ಸಾಮಾನ್ ಹ್ಯಾಂಗ್ ಆಗಿದ್ರೆ, ಲೈಕ್ ನನ್ ಪಟ್ 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 ಎದ್ರ ಸ್ಟಾರ್ಟ್ ಕೊಡಿಂಗ್ ಇಟ್ ಇನ್ ಸೈಡ್. ಸೊ ಈ ದ ಶೆಲ್ಫ್ ಎನರ್ಜಿ ಖಾಲಿ ಇಟ್ಟೇವೆ. ಲೈಕ್ ಆಕ್ಚುಲಿ ಕಾರ್ನರ್ ಇನ್ನು ಸೆಟಪ್ ಮಾಡಿಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ಅವರ್ ಫೇವ್ರೆಟ್ ಕಾರ್ನರ್ ಇನ್ ಅವರ್ ಹೋಮ್. ಅಪೋಸಿಟ್ ಬರ್ತೈತಿ ನಮ್ದು ಬ್ಯೂಟಿಫುಲ್ ಕಿಚನ್. ನಂಗ್ ಅಡ್ಗೆ ಮಾಡಕ್ ಮಸ್ತ್ ಕಿಚನ್ ಬೇಕಾಗಿರುತ್ತೆ ಈಗ ಹೊಸ ಮನೆಗೆ ಮೂವಿನ್ ಆದ ತಕ್ಷಣ. ಸೊ ನಾ ಈ ಕಡೆ ಕಾರ್ನರ್ ಇದ್ರೆ ಬರೋಣ ಅಂತ. ಇಲ್ಲಿ ನಮ್ದು ದೊಡ್ಡ ರೆಫ್ರಿಜರೇಟರ್ ಐತಿ, ಲೈಕ್ ಇಟ್ಸ್ ರಿಯಲಿ ಬಿಗ್. ಸೊ ಇಲ್ಲಿ ನಾವೇನ್ ಇಟ್ಕೋತೇವಿ, ಲೈಕ್ ಇಲ್ಲಿ ಫ್ರೀಜಿಂಗ್ ಇಲ್ಲ, ಜಸ್ಟ್ ಕಂಪ್ಲೀಟ್ಲಿ ಎಲ್ಲ ಸಾಮಾನು ಇಟ್ಕೋತೇವಿ. ಅಂಡ್ ದೆನ್ ಹಿಯರ್ ಇಸ್ ದ ಫ್ರೀಜರ್. ಸೊ ಇದ್ರ ಪಕ್ಕಕ್ಕೆ ವಿ ಹ್ಯಾವ್ ದ ಡಸ್ಟ್ಬಿನ್ ಏರಿಯಾ. ಸೊ ಒಂದು ಚಿಕ್ಕ ಡಸ್ಟ್ಬಿನ್ ಕೊಟ್ಟಾರ. ಯೂಶ್ವಲಿ ಇಲ್ಲಿ ದೊಡ್ಡ ದೊಡ್ಡ ಡಸ್ಟ್ಬಿನ್ಸ್ ಇಟ್ಟಿರ್ತೇವಿ ನಾವು, ಬಟ್ ಇಲ್ಲಿ ಸಣ್ಣದಿದ್ದಕ್ಕೆ ನಾವೇನ್ ಮಾಡ್ತೇವಿ, ಎವ್ರಿ ಡೇ ಕ್ಲೀನ್ ಮಾಡ್ತೇವಿ ಅಂಡ್ ಸ್ಟೋರ್ ಮಾಡೋಂಗಿಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಥಿಂಗ್ ಕಿಚನ್ನಾಗ ಏನಂದ್ರೆ ಡಿಶ್ ವಾಷರ್. ಬಿಕಾಸ್ ನಾವು ಬೆಳಗ್ಗೆ ಅಂತೀವಿ ಮೂರು ಹೊತ್ತು ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡ್ಕೋತೀವಿ, ಯೂಸ್ ಮಾಡ್ತೀವಿ. ನಮ್ದು ಹಳೆ ಮನಿನಾಗ ವಾಶ್ ಮಾಡಿ ಮಾಡಿ ನಮ್ದು ಇಬ್ರದ್ದು ಅದರ್ನಾಗ ಏನು, ನೀ ವಾಶ್ ಮಾಡಿ ನಾ ವಾಶ್ ಮಾಡಿ ನೀ ವಾಶ್ ಮಾಡಿ ಅನ್ನೋದಕ್ಕೆ ಅದು ಬಟ ಬೇಡ. ವಿ ಹ್ಯಾವ್ ಅ ಹ್ಯೂಜ್ ಎಕ್ಸ್ಎಕ್ಸ್ಎಲ್ ಸೈಜ್ ಡಿಶ್ ವಾಷರ್. ಸೊ ನೈಟ್ ಎಲ್ಲ ಅಡುಗೆ ಆಗಿ ಊಟ ಎಲ್ಲ ಆದ ತಕ್ಷಣ ಏನ್ ಮಾಡ್ತೇವಿ, ಎಲ್ಲಾನು ಹಾಕಿ ಮೇಲೆ ಕುಕ್ ಟಾಪ್ ಕ್ಲೀನ್ ಮಾಡ್ಬಿಡ್ತೇವಿ. ಸೊ ಒಂದ್ಸತಿ ನೈಟ್ ರನ್ ಮಾಡ್ಬಿಟ್ರೆ ಸಾಕು, ಮಾರ್ನಿಂಗ್ ನಾವು ಎಲ್ಲಾನು ಯೂಸ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕಬೋರ್ಡ್ಸ್ ಇದಾವ, ವಿ ಹ್ಯಾವ್ ಪ್ಲೆಂಟಿ ಆಫ್ ಸ್ಪೇಸ್. ನಾವೇನು ಅಷ್ಟು ಯೂಸ್ ಮಾಡಂಗಿಲ್ಲ, ಅಷ್ಟೊಂದು ಸಾಮಾನು ಇಲ್ಲ ನಮ್ದು, ಇಬ್ಬರೇ ಇರ್ತೇವಲ್ಲ ನಾವು. ಸೊ ಎಲ್ಲದಕ್ಕೂ ಈ ಟೈಪ್ ಗ್ಲಾಸ್ ಬಾಕ್ಸ್ ಬಾಟಲ್ಸ್ ತಗೊಂಡ್ ಬಂದು ಹಾಕಿಟ್ಟೇನಿ. ಇನ್ನು ಜಾಸ್ತಿ ತಗೊಂಡ್ ಬರ್ಬೇಕು ಹುಡುಕಿದ್ದಕ್ಕೆ, ಬಟ್ ಎಷ್ಟು ಆಗತ್ತೆ ಅಷ್ಟು ಫುಲ್ ಕಂಪ್ಲೀಟ್ಲಿ ಸೆಟ್ ಅಪ್ ಮಾಡೇನಿ ನಾನು. ಅಂಡ್ ಹಿಯರ್ ಇಸ್ ದ ಇಂಡಕ್ಷನ್ ಕುಕ್ ಟಾಪ್.
ಸೊ ಇಲ್ಲಿ ನನ್ನ ಫೇವ್ರೇಟ್ ಥಿಂಗ್ ಏನಂದ್ರೆ ದೀಸ್ ಆರ್ ದ ಲೈಟಿಂಗ್ಸ್. ಇಲ್ಲಿ ಹೆಂಗಂದ್ರೆ ಇಲ್ಲಿ ಲೈಕ್ ಯು ನೋ ಯು ಕ್ಯಾನ್ ಸ್ವಿಚ್ ಆನ್ ದೀಸ್ ಲೈಟ್ಸ್, ಇಟ್ಸ್ ಸೂಪರ್ ನೈಸ್. ನೀವು ಕುಕ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕಾಣಿಸ್ತೈತಿ, ಅಂಡ್ ದೆನ್ ಐ ಕ್ಯಾನ್ ಫಿಲ್ಮ್ ವಿಡಿಯೋಸ್, ದಟ್ಸ್ ದ ಬೆಸ್ಟ್ ಪಾರ್ಟ್. ಕ್ಲಿಯರ್ ಆಗಿ ಕಾಣಿಸ್ತೈತಿ. ಅಂಡ್ ದೆನ್ ಹಿಯರ್ ಇಸ್ ವಾಟ್ ಇಸ್ ಇಟ್ ಕಾಲ್ಡ್, ದ ವೆಂಟ್. ಇಟ್ಸ್ ದ ವೆಂಟ್. ಅಂಡ್ ಇಲ್ಲೂ ನಾವು ಲೈಟ್ಸ್ ಆನ್ ಮಾಡ್ಕೋಬಹುದು ವೆನ್ ಯು ಆರ್ ಕುಕಿಂಗ್. ಸೊ ಯಾ, ಅಂಡ್ ಇಲ್ಲಿ ನಾವು ಆಯಿಲ್ ಏನ್ ಮಾಡೇವಿ ಬಾಟಲ್ಸ್ ನಾಗ, ಏನೋ ಒಂದು ಬಾಟಲ್ ಇಟ್ಟರೆ ಬಹಳ ಅಸಹ್ಯಸಿದೆ ಅಂತ ವಿ ಹ್ಯಾವ್ ಗಾಟ್ ಕಂಟೈನರ್ ಆಸ್ ವೆಲ್, ಸೊ ದಟ್ ಆಲಿವ್ ಆಯಿಲ್ ಮತ್ತು ಆಯಿಲ್ ಏನೈತಿ ಕಂಪ್ಲೀಟ್ಲಿ ಒಳಗೆ ಹಾಕಿರ್ತೇವೆ. ಅಂಡ್ ಇಂಡಕ್ಷನ್ ಕೆಳಗಡೆ ವಿ ಹ್ಯಾವ್ ದ ಅವನ್, ಸೊ ಇನ್ನು ಯೂಸ್ ಮಾಡಿಲ್ಲ ನಾವು, ಬಟ್ ಏನಾದ್ರೂ ಚಿಕನ್ ಗ್ರಿಲ್ ಮಾಡ್ಕೋಬೇಕು ಪಿಜ್ಜಾ ಮಾಡಕ್, ದಟ್ಸ್ ಅ ನೈಸ್ ಒನ್. ಅಂಡ್ ದೆನ್ ಇಲ್ಲಿ ನಮ್ದು ಸ್ಪೂನ್ಸ್ ಆಗಲಿ ಎಲ್ಲದಕ್ಕೂ ಕಂಟೈನರ್ಸ್ ಐತಿ. ಸೊ ಲಾಟ್ ಆಫ್ ಸ್ಪೇಸ್, ಲೈಕ್ ನೋಡಕ್ ಭಾಳ ಸಣ್ಣದ ಅನ್ಸತಿ ಬಟ್ ಇಟ್ ಹ್ಯಾಸ್ ಗುಡ್ ಸ್ಪೇಸ್. ಅಂಡ್ ದೆನ್ ಸೊ ದಿಸ್ ಇಸ್ ದ ಕಂಪ್ಲೀಟ್ ಕಿಚನ್, ಒಂದು ಮ್ಯಾಟ್ ಹಾಕೊಂಡೇನಿ ನಾನು. ಸೊ ಇಲ್ಲಿ ಕಿಚನ್ ಏರಿಯಾ ಮತ್ತು ಡೈನಿಂಗ್ ಟೇಬಲ್ ಏನೈತಿ ಸಪ್ರೇಟ್ ಅನ್ನಿಸ್ತೈತಿ, ಬಿಕಾಸ್ ಇಟ್ಸ್ ಅ ಲಾಂಗ್ ಸ್ಪೇಸ್. ನಮ್ಗೆ ಲಿವಿಂಗ್ ರೂಮ್ ಕಂಪ್ಲೀಟ್ಲಿ ಸಪ್ರೇಟ್ ಅನ್ನಿಸ್ತೈತಿ, ಸೊ ಏನು ಸ್ಮೆಲ್ ಆಗಲಿ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಅಂಡ್ ಹಿಯರ್ ಇಸ್ ಅವರ್ ಸ್ಮಾಲ್ ಅಂಡ್ ಪ್ರಿಟಿ ಯುನೋ ಲಿವಿಂಗ್ ಸ್ಪೇಸ್. ವಿ ಲವ್ ದಿಸ್ ಬಿಕಾಸ್ ಇಲ್ಲಿ ಬಾಲ್ಕನಿ ಐತಿ ಅಂಡ್ ಸನ್ ಕಮ್ಸ್ ಇನ್ ಹಿಯರ್. ಸೊ ನಾವು ಮೋಸ್ಟ್ಲಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೇವೆ, ಇಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತೇವೆ ನಾವು. ಅಂಡ್ ದೆನ್ ದರ್ ಇಸ್ ಸ್ಪೇಸ್, ಲೈಕ್ ಇಲ್ಲಿ ಚಿಕ್ಕ ಸ್ಪೇಸ್ ಮಾಡ್ಕೊಂಡೇವಿ ವೇರ್ ಐ ಕ್ಯಾನ್ ಡೂ ಮೈ ಸ್ಟ್ರೆಚಿಂಗ್ ಅಂಡ್ ವರ್ಕ್ಔಟ್ ಇಫ್ ಐ ಆಮ್ ಡೂಯಿಂಗ್ ಹೋಮ್ ವರ್ಕ್ಔಟ್ಸ್. ಇನ್ನು ಬಾಲ್ಕನಿನಾಗ ಮಾಡಕ್ ವೆದರ್ ಇನ್ನೂ ಅಷ್ಟು ಸರಿ ಇಲ್ಲ. ಸೊ ಒಂದು 20 degrees ಹೋದ್ರೆ ಹೊರಗೆ ಕುಂದಿರ್ಬೋದು, ಇಲ್ಲಾಂದ್ರೆ ಆಗೋದಿಲ್ಲ. ಅಂಡ್ ಇದ್ ಏನೈತಿ ಸೋಫಾ, ಇಟ್ಸ್ ಲೈಕ್ ಎಕ್ಸ್ಟೆಂಡೆಬಲ್, ಸೊ ಬೆಡ್ ಆಗಿನೂ ಎಕ್ಸ್ಟೆಂಡ್ ಆಗ್ತೈತಿ. ಅಂಡ್ ಇದ್ ಟೇಬಲ್ ಏನೈತಿ ಇಟ್ಸ್ ಆಕ್ಚುಲಿ ಲೈಕ್ ಹೆವಿ ಅನ್ನಿಸ್ತಲ್ಲ ನಿಮಗೆ, ಇದ್ರ ಮ್ಯಾಲ ಮಾರ್ಬಲ್ ಇರ್ಬೋದು, ಇಟ್ಸ್ ಅ ಫೇಕ್ ಮಾರ್ಬಲ್. ಸೊ ನಾವು ಅನ್ಕೊಂಡಿದ್ವಿ ಇಟ್ಸ್ ಲೈಕ್ ಟೂ ಹೆವಿ ಟು ಲಿಫ್ಟ್, ಬಟ್ ಇಟ್ಸ್ ಸೂಪರ್ ಲೈಟ್ ವೇಟ್. ಈ ಟೇಬಲ್ ಮೇಲೆ ಜಸ್ಟ್ ಒಂದು ಸ್ಮಾಲ್ ಕ್ಯಾಂಡಲ್ ಇಟ್ಟೀನಿ, ಐ ಥಿಂಕ್ ವಿಲ್ ಗೆಟ್ ಅ ವಾಸ್ ಅಂಡ್ ಏನೋ ಸ್ವಲ್ಪ ಫ್ಲವರ್ಸ್ ಹಾಕಿ ಇಲ್ಲೊಂದು ಇಡ್ತೀವಿ. ನಂಗೆ ಅಷ್ಟೊಂದು ಸಾಮಾನು ಇಡಕ್ ಲೈಕ್ ಆಗಂಗಿಲ್ಲ, ಸೊ ಐ ವಾಂಟ್ ಕೀಪ್ ಇಟ್ ವೆರಿ ಸಿಂಪಲ್ ಅಂಡ್ ನೈಸ್. ಅಂಡ್ ಕೆಳಗಡೆ ಒಂದು ಟೇಬಲ್ ಐತಿ, ಅದನ್ನ ಒಳಗಡೆ ಹಾಕಿವೆ, ಐ ಥಿಂಕ್ ಟೂ ಟೇಬಲ್ಸ್ ಅಷ್ಟು ಬೇಕಾಗಿಲ್ಲ ನಮಗೆ. ಅಂಡ್ ದಿಸ್ ಇಸ್ ಅ ನೈಸ್ ಸ್ಪಾಟ್, ನಾವು ಯೂಶ್ವಲಿ ಡಿನ್ನರ್ ಆದ ತಕ್ಷಣ ನಾವು ಕಾರ್ಡ್ಸ್ ಆಡಕ್, ಇಟ್ಸ್ ಅ ರಿಯಲಿ ನೈಸ್ ಸ್ಪೇಸ್. ಅಂಡ್ ಇಲ್ಲಿ ಲೈಟಿಂಗು ಮಸ್ತ್ ಅನಿಸ್ತೈತಿ, ಲೈಕ್ ಇಲ್ಲಿ ಸ್ವಿಚ್ ಆಫ್ ಇಲ್ಲಿ ಇದು ಒಂದ ಲೈಟ್ ಹಚ್ಚಿದ್ರೆ ಇಲ್ಲಿ ಇಷ್ಟು ಡಾರ್ಕ್ ಅನಿಸ್ತೈತಿ, ಇಟ್ಸ್ ಅ ನೈಸ್ ಸ್ಪೇಸ್. ಅಂಡ್ ದೆನ್ ಇಲ್ಲೇನಂದ್ರ ಅಂಡ್ ವಿ ಹ್ಯಾವ್ ಅತುಲ್ಸ್ ವರ್ಕ್ ಟೇಬಲ್, ಸೊ ಈ ಕಡೆ ಒಳಗೆ ಹಾಕೊಂಡಾಗ ಸೊ ವಿಲ್ ಬಿ ವರ್ಕಿಂಗ್ ಹಿಯರ್ ಅಂಡ್ ಅಲ್ ಬಿ ಸಿಟ್ಟಿಂಗ್ ದೇರ್, ಲೈಕ್ ವಿ ಯೂಶ್ವಲಿ ವರ್ಕ್ ಫ್ರಮ್ ಹೋಮ್. ಸೊ ನಂದು ಅಲ್ಲಿ ವರ್ಕಿಂಗ್ ಸ್ಪೇಸ್ ಅಂಡ್ ಆನ್ ದ ಕುಂತಿರ್ತ. ಅಂಡ್ ಅದರಿಂದ ಬೆಸ್ಟ್ ಥಿಂಗ್ ಆನ್ ದ ಟೇಬಲ್ ಇಸ್ ದ ಲ್ಯಾಪ್ಟಾಪ್ ಹೋಲ್ಡರ್, ಸೊ ಅಲ್ಲಿ ಎದಕ್ಕೆ ಲ್ಯಾಪ್ಟಾಪ್ ಇಟ್ಟು ಇಲ್ಲಿ ಎದಕ್ಕೆ ಲ್ಯಾಪ್ಟಾಪ್ ಇಟ್ಟು ಅಂತ ಸುಮ್ಮನೆ ಜಗಳಾಡೋದು ಬೇಡ ಅಂತ ಇಲ್ಲಿಟ್ಟೇವಿ. ಲೈಕ್ ವಿ ಕಾನ್ಶಿಯಸ್ಲಿ ಮೇಕ್ ಶೋರ್ ವಿ ಕೀಪ್ ಅವರ್ ಲ್ಯಾಪ್ಟಾಪ್ಸ್ ಹಿಯರ್. ಅಂಡ್ ದೆನ್ ಈಗ ಲಾಸ್ಟಿಗೆ ಹೋಗೋಣ ನಾವು. ನಾವ್ ಇಟ್ಸ್ ಟೈಮ್ ವಿ ಗೋಯಿಂಗ್ ಟು ಅವರ್ ಸ್ಲೀಪಿಂಗ್ ಏರಿಯಾ. ಸೊ ಎಂಟ್ರಿ ಆದ ತಕ್ಷಣ ಏನು ಡೆಕೋರ್ ಇಲ್ಲ, ಐ ಕ್ಯಾನ್ ಸೀ ದಟ್ ದ ವಾಲ್ಸ್ ಆರ್ ಎಂಪ್ಟಿ, ಏನೂ ಹ್ಯಾಂಗ್ ಮಾಡಿಲ್ಲ, ಬಿಕಾಸ್ ನಮ್ಗೆ ಏನು ಹ್ಯಾಂಗ್ ಮಾಡ್ಬೇಕಂತ ಐಡಿಯಾನೂ ಇಲ್ಲ. ಸೊ ಅದಕ್ಕೆ ಏನೇನೋ ತೊಗೊಂಡು ಬಂದು ಹಾಕಿಲ್ಲ, ಜಸ್ಟ್ ಎಂಪ್ಟಿ ಇರ್ತೀವಿ. ಅಂಡ್ ಯಾ, ಇಲ್ಲ ಏನೂ ಅಷ್ಟು ಜಾಸ್ತಿ ಇಲ್ಲ, ಇಟ್ಸ್ ಲೈಕ್ ಬಿಗ್ ನೈಸ್ ರೂಮ್. ಅಂಡ್ ದೆನ್ ಯೂಶ್ವಲಿ ಕಾಟನ್ ಬೆಡ್ಶೀಟ್ಸ್ ಹಾಕಿರ್ತೇವಿ ನಾವು, ಐ ಲೈಕ್ ಪ್ಲೇನ್ ಒನ್ಸ್. ಅಂಡ್ ಅಲ್ಲಿ ಒಂದು ಟೇಬಲ್ ಐತಿ, ಇಲ್ಲಿ ಒಂದು ಟೇಬಲ್ ಐತಿ, ಸೊ ನಮ್ಮ ನಿಮ್ಮ ಸಾಮಾನು ಸೆಪರೇಟ್ಲಿ ಇಟ್ಕೊಳಕ. ಅಂಡ್ ದೆನ್ ವಿ ಹ್ಯಾವ್ ಅ ಬಿಗ್ ಮಿರರ್, ಸೊ ನಾವು ಯೂಶ್ವಲಿ ಇಲ್ಲೇ ರೆಡಿ ಆಗ್ತೇವಿ. ಅಂಡ್ ಕಬರ್ಡ್ಸ್ ಏನೈತಿ ಅಂದ್ರೆ ಐ ನಾಟ್ ಶೋ ಯು ಇನ್ಸೈಡ್ ದ ಕಬರ್ಡ್, ಬಿಕಾಸ್ ಮೈ ಪಾರ್ಟ್ ಅಂದ್ರೆ ನಂದು ಸಾಮಾನು ಎಲ್ಲ ಭಾಳ ಮೆಸ್ಸಿ ಐತಿ. ಸೊ ಇಟ್ಸ್ ಲೈಕ್ ದಿಸ್, ಲೈಕ್ ಸ್ಲೈಡಿಂಗ್ ಐತಿ ಡೋರ್. ಅಂಡ್ ಹಿಯರ್ ವಿ ಹ್ಯಾವ್ ಹಂಗ್ ಆಲ್ ಅವರ್ ಜಾಕೆಟ್ಸ್. ಸೊ ಚಲೋದಂಗ್ ಅರೇಂಜ್ ಮಾಡ್ಕೊಂಡೇವಿ ಅಲ್ಲ. ಅಂಡ್ ಇಲ್ಲಿ ಒಂದು ಸಣ್ಣ ಕಾರ್ನರ್ ನಮಗೆ ಜಾಗ ಖಾಲಿ ಉಳಿದೈತಿ, ಅಲ್ಲಿ ಒಂದು ಐರನ್ ಬಾಕ್ಸ್ ಅಂಡ್ ಮ್ಯಾಟ್ ಇಟ್ಕೊಂಡೇವಿ. ದಿಸ್ ಇಸ್ ವೆರಿ ಲೈಕ್ ಇನ್ ಸಿಂಪಲ್ ಸೆಟಪ್ ಮಾಡೇವಿ, ಏನು ಡೆಕೋರಿಗೋರ್ ಮಾಡಿಲ್ಲ. ಆಕ್ಚುಲಿ ಸಮ್ಮರಿಗೆ ನಮ್ಗೆ ಅದು ಬಾಲ್ಕನಿ ಏನೈತಲ್ಲ ಅದನ್ನ ಸೆಟಪ್ ಮಾಡ್ಬೇಕಾಯ್ತಿ, ಬಟ್ ಐಡಿಯೇಟ್ ಮಾಡಿ ಸಾಮಾನ ಎಲ್ಲ ತೊಗೊಂಡು ಬಂದು ಮಾಡ್ಬೇಕು, ಅದು ಬೇರೆ ಯಾವ್ದಾದ್ರೂ ಬ್ಲಾಗ್ನಾಗ ತೋರಿಸ್ತೇನೆ ಅಂತ. ಅಂಡ್ ಆ ಸ್ಲೀಪಿಂಗ್ ಏರಿಯಾ ಇಸ್ ಪ್ರಿಟಿ ಸಿಂಪಲ್ ಆಕ್ಚುಲಿ, ಲೈಕ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಅವರ್ ಹೋಮ್ ಡೋ, ಲೈಕ್ ಐ ಥಾಟ್ ಲೈಕ್ ಯು ನೋ ಫ್ಯಾನ್ಸಿ ಐ ಗಾಟ್ ದಿಸ್ ಫ್ರಮ್ ದಿಸ್ ಪ್ಲೇಸ್. ವಿ ಆರ್ ಪ್ಲಾನಿಂಗ್ ಟು ಬೈ ಥಿಂಗ್ಸ್ ನೆಕ್ಸ್ಟ್ ಮಂತ್, ದಿಸ್ ಮಂತ್ ವಿ ಆರ್ ಬ್ರೋಕ್, ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ.
ನಾನು ತೋರಿಸೇನ ಅನ್ಕೊಂಡಿದ್ದೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಸ್ಪೆಷಲ್ ಆರ್ ಲೈಕ್ ಯು ನೋ ಫ್ಯಾನ್ಸಿ ಸ್ಟಫ್ ಟು ಸ್ಟೋರ್ ಶೋ ಯು ಗೈಸ್ ಇನ್ ಟು ಆರ್ ಬಾಲ್ಕನಿ. ಬಾಲ್ಕನಿ ಆಕ್ಚುಲಿ ಕೋಲ್ಡ್ ಇದ್ರೆ ಯೂಸ್ ಮಾಡಕ್ ಆಗತ್ತಿಲ್ಲ, ಲೈಕ್ ಒಂದು 12-15 ಡಿಗ್ರೀಸ್ ಇದ್ರೂ ಕೂದ್ರಾಗ ಆಗತ್ತಿಲ್ಲ. ಬಿಕಾಸ್ ಏನಾಗ್ತೈತಿ, ಇಲ್ಲಿ ಫ್ಲೋರಿಂಗ್ ಏನೈತಲ್ಲ ಇಟ್ಸ್ ಕಲ್ ಐತಿ, ಸೊ ಕಲ್ ಇದ್ದಿದ್ದಕ್ಕೆ ಫುಲ್ ಕೋಲ್ಡ್ ಅಬ್ಸಾರ್ಬ್ ಮಾಡ್ಬಿಡ್ತೈತೆ, ಸೊ ಇಲ್ಲಿ ನಿಲ್ಲಕ್ ಆಗುದೇ ಇಲ್ಲ ನಮಗೆ. ಅದಕ್ಕೆ ಏನ್ ಮಾಡೋದ್ ಪ್ಲಾನ್ ಮಾಡೇವ ಅಂದ್ರೆ ಆರ್ಟಿಫಿಷಿಯಲ್ ಗ್ರಾಸ್ ಸಿಕ್ತೈತಲ್ಲ, ಸೊ ಗ್ರಾಸ್ ಹಾಕ್ಬಿಟ್ರೆ ಸ್ವಲ್ಪ ಬಾಮ್ ಆಗ್ತೈತಿ ನಮ್ಗೆ ಅಡ್ಡಾಡಕ. ಅಂಡ್ ಇಲ್ ಒಂದು ಬೀನ್ ಬ್ಯಾಗ್ ಹಾಕೇವಿ. ಆಮ್ ಐ ವಿಸಿಬಲ್? ಯಾ, ಬೀನ್ ಬ್ಯಾಗ್ ಹಾಕೇವಿ. ಅತುಲಿನ್ ಮನಿನಾಗ ಇತ್ತ, ಸೊ ಅದ ಬೀನ್ ಬ್ಯಾಗ್ ಇಲ್ತಂದು ಹಾಕೇವಿ. ವಿ ಆಕ್ಚುಲಿ ಹ್ಯಾವ್ ಟು ಬೈ ಲೈಕ್ ಅ ಕಾಫಿ ಟೇಬಲ್ ಅಂಡ್ ಚೇರ್ಸ್, ಬಟ್ ಅದ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತೀವಿ ಅಂತ. ಅಂಡ್ ದೆನ್ ಈ ಟೇಬಲ್ ಏನೈತಿ ಅತುಲಿನ್ ಮನಿನಾಗಿತ್ತ, ಅದನ್ನ ತಂದು ಹಾಕೇವಿ. ನಾವು ಎಷ್ಟೆಷ್ಟು ತಗೋಬೇಕಂತ ಪ್ಲಾನ್ ಮಾಡೇವಿ, ದೆನ್ ಅದರಲ್ಲಿ ಸ್ವಲ್ಪ ಐಡಿಯಾಸ್ ಕೊಟ್ಟೇನಿ, ಲೈಕ್ ಅವ್ನ ಕಡೆ ಸಾಮಾನು ಇದ್ದಿದ್ದು ಲೈಕ್ ಏನೋ ಎಲ್ಲೆಲ್ಲರೂ ಫಿಟ್ ಮಾಡೇವಿ. ಆ್ಯಂಡ್ ಎಲ್ಲನೂ ಮ್ಯಾಚ್ ಆಗತೈತಿ. ಆ್ಯಂಡ್ ವಿ ವಿಲ್ ಕೀಪ್ ಅ ಫ್ಯಾನ್ಸ್ ಆ್ಯಂಡ್ ಡ್ರಾಯಿಂಗ್ ಏನಿರ್ತಲ್ಲ ಕ್ಲೋಸ್ ಡ್ರಾಯಿಂಗಿಂದ ಇಲ್ಲಿಟ್ಟೇವಿ. ಸೊ ಯಾ, ದಿಸ್ ಇಸ್ ಅ ಪ್ರಿಟಿ ಬಾಲ್ಕನಿ, ನೋಡ್ಬೋದು. ಇಟ್ಸ್ ಸೂಪರ್ ಕ್ವಾಯಟ್, ಲೈಕ್ 10:11 ಆಗಿರ್ಬೇಕು, ಸೂಪರ್ ಕ್ವಾಯಟ್, ಯಾರು ಗದ್ದಲ ಮಾಡಂಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಐ ವಾಂಟ್ ಟು ಶೋ ಇನ್ ಮೈ ಬೆಡ್ರೂಮ್ ಇಸ್, yeah, it's like it has this automatic shutter. ಏನೈತಿ ಶಟರ್ಸ್ ಏನೈತಿ ಲೈಕ್ ಕ್ಲೋಸ್ಡ್ ಐತಲ್ಲ, ನಾವು ಯು ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್ ವಿ ಕ್ಯಾನ್ ಆಟೋಮೆಟಿಕ್ಲಿ ಕ್ಲೋಸ್ ಇಟ್, ಓಪನ್ ಇಟ್ ಅಂಡ್ ಕ್ಲೋಸ್ ಇಟ್. ಯಾ, ಸೊ ಯು ಸೀ ಇಟ್ ಆಟೋಮೆಟಿಕ್ಲಿ ಓಪನ್ಸ್, ಸ್ವಲ್ಪ ಫ್ಯಾನ್ಸಿ ಐತಿ. ಇಲ್ಲಾಂದ್ರೆ ಯೂಶ್ವಲಿ ಹಳೆ ಮನಸ್ಸಿನಾಗಿಲ್ಲ, ಇಲ್ಲಿ ಓಪನ್ ಇಟ್ ಅಂತ ಜಪ್ಪೊಂದು ಕುಂದಿರ್ಬೇಕು. ದಿಸ್ ಇಸ್ ಅನದರ್ ಫ್ಯಾನ್ಸಿ ಥಿಂಗ್. ನಮಗಂತೂ ಮನೆ ತುಂಬ ಇಷ್ಟ ಆಗೈತಿ. ಆ್ಯಂಡ್ ಯಾರ್ಯಾರು ಹಳೆ ಬ್ಲಾಗ್ಸ್ ಎಲ್ಲ ಮಿಸ್ ಮಾಡಿರಿ, ಐ ಜಸ್ಟ್ ವಾಂಟ್ ಟು ಲೆಟ್ ಯು ಗೈಸ್ ನೋ ದ್ಯಾಟ್ ನಾವು ಪೇ ಮಾಡಿದ ಡೆಪಾಸಿಟ್ ಅರೌಂಡ್ €3,000, ದಟ್ ಕಮ್ಸ್ ಅರೌಂಡ್ 2,80,000. ಆ್ಯಂಡ್ ರೆಂಟ್ ಏನೈತಿ ನಮ್ಗೆ 1,630 €, ದ್ಯಾಟ್ ಈಸ್ ಅರೌಂಡ್ 1,58,000 ಹಂಗೆ ಬೀಳ್ತೈತಿ. ಆ್ಯಂಡ್ ಯಾ, ಈಗಂತೂ ಲೈಕ್ ಅಡ್ಜಸ್ಟ್ ಆಗೇವಿ ರೆಂಟ್ ಎಲ್ಲ. ಸ್ಟಾರ್ಟಿಂಗಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಾತಿರುತ್ತೆ. ಆ್ಯಂಡ್ ದಿಸ್ wouldn't have happened without my partner, first thing. And I can't think of living in such big apartment, paying such expensive rent. So it feels good. I hope you guys enjoyed our, you know, moving out vlogs. Full April ada upload madeni nana. I hope you guys enjoyed. Video like kodri, share kodri, and subscribe madri. Don't forget to subscribe. And I'll see you guys in my next vlog. I love you all. Bye.